See, Bhugata Loka nam main kathe. It is a small incident as that, one incident as that. Sir. Alle nadiyutte Bhugata tumba ide. Especially political idiyalla. Bhala jaasti ide. But now adella touch madak hogilla. Nam kathege eshtu beku, nam eshtu interesting aagi helbeku. ನಾವು ಅದ್ರ ಮೇಲೆ ಡಾಕ್ಯುಮೆಂಟ್ರಿ ಮಾಡಕ್ ಹೋಗಿಲ್ಲ. ಭೂಗತ ನಮ್ಗೆ ಬೇಕಾಗಿಲ್ಲ, ಅದಿಲ್ಲ, ಅದೊಂದು ಪಾಯಿಂಟ್. ಬಟ್ ಆದ್ರೂ ಆ ಭೂಗತದಲ್ಲಿ ಕಮಲಕ್ಕೆ ಎಷ್ಟೆಷ್ಟು ಒಳ್ಳೆ ಪಾಯಿಂಟ್ಗಳಿದೆ, ಎಷ್ಟೆಷ್ಟು ಸಹಾಯ ಮಾಡಿದ್ದಾರೆ ಅನ್ನೋದು ನಿಮಗೆ ಸಿನಿಮಾದಲ್ಲಿ ಗೊತ್ತಾಗುತ್ತೆ. ನೀವು ಬೇಕಾದ್ರೆ ಅದನ್ನು ರಿಸರ್ಚ್ ಮಾಡ್ಬೋದು. ಸಿನಿಮಾನೇ ನಮ್ಮ ಸಿನಿಮಾ ಇದೆಯಲ್ಲ, ಆ ಸಂಸ್ಕೃತಿ ನೀವು ಪಿಕ್ಚರ್ ನೋಡಬೇಕಾದ್ರೆ ಅದ್ರ ಸಂಸ್ಕೃತಿ ಪೂರ ಗೊತ್ತಾಗುತ್ತೆ. ಅಲ್ಲಿ ಊಟ ತಿಂಡಿ ಇರ್ಬೋದು, ಜನದ ಭಾವನೆಗಳೇ ಇರ್ಬೋದು, ಅಲ್ಲಿ ಲೋಕಲ್ ಸೆಂಟಿಮೆಂಟ್ಸ್ ಏನಿರ್ಬೋದು, ಕಂಬಳ ಏನಿರ್ಬೋದು, ಕೋಣಕ್ಕೂ ಮನುಷ್ಯಕ್ಕೂ ಏನು ರಿಲೇಷನ್ ಇರ್ಬೋದು, ಕೋಣಕ್ಕೂ ಭೂಮಿಗೂ ಏನು ರಿಲೇಷನ್ ಇರ್ಬೋದು, ಕೋಣಕ್ಕೂ ಆ ಊರಿಗೆ ಏನು ರಿಲೇಷನ್ ಇರ್ಬೋದು, ಈ ಥರ ರಿಲೇಷನ್ಸ್ ಎಲ್ಲ ರೆಕಾರ್ಡ್ ಮಾಡಿದ್ವಿ. ಅದನ್ನು ವರ್ಲ್ಡ್ ತೋರಿಸ್ತೀವಿ. ಎಲ್ಲೋ ಬೇರೆ ಕಡೆ ವರ್ಲ್ಡಲ್ಲಿ ಕೋಣನ ಸಾಯಿಸಿ ಹರಾಜಾಗ್ತಾರೆ ತಿನ್ನೋದಕ್ಕೆ, ನಾವು ಆ ಕೋಣನ ಪೂಜೆ ಮಾಡ್ತೀವಿ. ಪೂಜೆ ಎಂಥ ಪೂಜೆ ಮಾಡ್ತಾರೆ ಗೊತ್ತೇನು? ಆ ಪೂಜೆ ಮಾಡೋಕ್ಕೆ ನೋಡ್ತಾ ಇದ್ರೆ ನಿಮ್ಗೆ ಮೈಯೆಲ್ಲ ಜುಮ್ ಅಂತ ಹೋಗ್ಬಿಡ್ತು, ಅಷ್ಟು ಹೆದರ್ತಾರೆ. ಆ ಕೋಣಕ್ಕೆ ಅವರು ಆ ರೇಸ್ ಕರ್ಕೊಂಡೋಗ್ತಾರಲ್ಲ, ಮನೇಲಿ ಎಷ್ಟು ಥರ ಪೂಜೆಗಳು ಮಾಡ್ತಾರೆ. ಅದು ಆ ತುಳಸಿ ಕಟ್ಟೆಗಿರ್ಬೋದು, ಅದು ಕಾಲಿಗೆ ದೈವ ಇದು ಕಟ್ಟೋದು ಆಗಲಿ, ನಾಗಾರಾಧನೆ ಮಾಡ್ತಾರೆ. ಅಂದರೆ ಏನು ಅಂದರೆ ಅವೆಲ್ಲ ಒಳ್ಳೇದಾಗಲಿ, ನಮ್ದು ಇದು ಗೆಲ್ಲಿ ಅಂತ. ಇಷ್ಟರ ಮಧ್ಯೆ ಬ್ಲ್ಯಾಕ್ ಮ್ಯಾಜಿಕ್ ತುಂಬ ಇದೆ. ನಾನು ಅದನ್ನು ಸೀನ್ ಅಂತ ಹೇಗೆಂದರೆ, ಇಲ್ಲಿ ಕೋಣ ಓಡ್ತಾ ಇದ್ರೆ ಈ ಕೋಣನ ಮೊಬೈಲ್ ಫೋನ್ನಲ್ಲಿ ತೋರಿಸ್ತಾರೆ ಕೇರಳಿಗೆ, ಮಾಟ ಕಟ್ಬಿಟ್ಟು ಅವನು ಹೇಳ್ತಾನೆ ಈ ಟೈಮ್ಗೆ ಓಡಿಸಿ ಇದನ್ನು ಅಲ್ಲಿವರೆಗೂ ಓಡಿಸ್ಬೇಡ ಅಂತ. ಪಿಕ್ಚರ್ನ ನೋಡಿ ಅದೆಲ್ಲ ತಂದಿದ್ದೀನಿ ಪಿಕ್ಚರಲ್ಲಿ. ಆಮೇಲೆ ಬೆಟ್ಟಿಂಗ್ ಇಸ್ ಎ ಬಿಗ್ ಥಿಂಗ್, ಅಫಿಷಿಯಲ್ ಆಗಿಲ್ಲ ಬಟ್ ಒಳಗಡೆ ಎಷ್ಟು ಬೆಟ್ಟಿಂಗ್ ಇದೆ. ಆಮೇಲೆ ಕೋಣದ ರೇಸ್ ನಡೀತಾ ಇದ್ರೆ ಕಂಪ್ಲೀಟ್ ಮಂಗಳೂರು ದುಬೈ ಎಲ್ಲ ಕಡೆ ಮೊಬೈಲಲ್ಲಿ ರೇಸ್ ನೋಡ್ತಾ ಇರ್ತಾರೆ, ಬೇರೆ ಏನು ಊಟ ಮಾಡಲ್ಲ. ಇದು ಎಂಥ ಸಾಹಸ ಆಗೋಯ್ತು ಅಂದರೆ, ದಿನ ನನ್ನ ಜೊತೆಯಲ್ಲಿ 30 ಜೊತೆ ಅಥವಾ 40 ಜೊತೆ ಕೋಣ. ಆ ಕೋಣಕ್ಕೆ ಒಂದೊಂದು ಕೋಣಕ್ಕೆ 4-5 ಜನ, 5-5 ಜನ, ಸೊ 10 ಜನ ಒಂದು ಕೋಣಕ್ಕೆ. ಸೊ 400 ಜನ ದಿನ ನನ್ನ ಜೊತೆಯಲ್ಲಿ ಇರಬೇಕು. ಒಂದು ರೇಸ್ ತೆಗೆದುಬಿಟ್ರೆ ಅದಕ್ಕಿನ್ನ 1/2 ಗಂಟೆ ನಾವು ರೆಸ್ಟ್ ಕೊಡೋದು. ಆಮೇಲೆ ಅದಕ್ಕೆ ಊಟ, ಯಾವ್ಯಾವ ಊಟ ಹಾಕೋಕ್ಕಾಗಲ್ಲ. ಯಾಕೆಂದರೆ ಒಬ್ಬೊಬ್ಬ ಓನರ್ಗಳು ಅದಕ್ಕೆ 20 ಲಕ್ಷ, 50 ಲಕ್ಷ, 1 ಕೋಟಿ ಖರ್ಚು ಮಾಡಿ ಅದಕ್ಕೆ ಮನೆ ಮಾಡಿ ಅದಕ್ಕೆ ಏರ್ ಕಂಡೀಷನ್ ಹಾಕಿ ಅದಕ್ಕೆ ಟಿವಿ ಇಟ್ಟು ಅದಕ್ಕೆ ಕೆಲಸ ನೋಡ್ಕೊಳ್ಳೋರಕ್ಕೆ 100 ಜನ. ಒಬ್ಬರಂತೂ ಒಂದು ಸ್ವಿಮ್ಮಿಂಗ್ ಪೂಲೇ ಕಟ್ಬಿಟ್ಟಿದ್ದಾರೆ, ಕೋಣಗಳನ್ನ ಟ್ರೈನ್ ಮಾಡಿ ಅದಕ್ಕೆ ಸ್ವಿಮ್ಮಿಂಗ್ ಎಲ್ಲ, ಡಾಕ್ಟ್ರು, ಈ ಥರ ಹಲವಾರು ವಿಚಾರ. ಸರಿ, ನಾವು ಕತೆ ಮಾಡ್ತಾ ಮಾಡ್ತಾ ಓನರ್ಗಳು, ಒಬ್ಬೊಬ್ಬ ಓನರ್ ಹೆಂಗಿರ್ತಾರೆ, ರೈಡರ್ಸ್ ಅವರೆಷ್ಟು ಹೇಗೇಗಿರ್ತಾರೆ, ಆಮೇಲಿಂದ ಅಲ್ಲಿ ಆ ಸಂಸ್ಕೃತಿಗೆ ಎಗೇನೆಸ್ಟ್ ಆಗಿ ಒಂದು ಗ್ರೂಪು, ರಾಜಕೀಯ ಗ್ರೂಪ್ಗಳು ಹೇಗೆ, ಆ ರಾಜಕೀಯ ಗ್ರೂಪ್ಗಳು ಒಬ್ರಿಗೊಬ್ರು ಆಗದೇನೆ ಇವ್ರಂಗೆ ಕಂಬಳ ಮಾಡಿದ್ರೆ ಅವ್ರಂಗೆ ಕಂಬಳ ಮಾಡಬೇಕು, ಆಮೇಲಿಂದ 1 ವರ್ಷ ಮಾಡಿದ್ಮೇಲೆ ನಿಲ್ಸೋಂಗಿಲ್ಲ, ಅದು 100 ವರ್ಷ 200 ವರ್ಷದಿಂದ ಅದನ್ನು ಮಾಡಿಕೊಂಡೇ ಬರಬೇಕು, ಈ ಥರದ್ದು ಸಂಸ್ಕೃತಿ ಎಲ್ಲ ಇದೆ. ಅದನ್ನು ವಿಜಯಕುಮಾರ್ ಕೊಡಿ ಅಲ್ವಾ ಅವ್ರು ಹೇಳ್ತಾರೆ. ಹೀಗೆ ಚಿತ್ರ ಸ್ಟಾರ್ಟ್ ಮಾಡಿದ್ವಿ. ನಾನು ಒಂದೊಂದು ಸರಿ ಕೋಣ ತೆಗಿಬೇಕಾದ್ರೆ 10 ಕ್ಯಾಮ್ರಾ ಯೂಸ್ ಮಾಡಬೇಕಾಯ್ತು. ಅಂದರೆ ಇವತ್ತು ಟೆಕ್ನಾಲಜಿ ಇರೋದ್ರಿಂದ ನಮಗೆ ಕ್ಯಾಮ್ರಾಗಳೆಲ್ಲ ಎಲ್ಲ ಥರದ ಕ್ಯಾಮ್ರಾ, ಡ್ರೋನ್ ಆಗ್ಬೋದು, 5D ಆಗ್ಬೋದು, 1000 ಲೆನ್ಸು ನಮ್ಮಲ್ಲಿಂದನೂ ತಂದ್ವಿ. ಯಾಕೆಂದರೆ ಆ ಕೋಣ ಓಡಬಾರದೆಲ್ಲ ನಾರ್ಮಲ್ ಲೆನ್ಸ್ ಅಂತ ತಂದರೆ ಅದು ಸರಿ ಕಾಣಿಸ್ತಾ ಇರಲಿಲ್ಲ. ಸೊ ಅದಕ್ಕೆ ಸ್ಪೆಷಲ್ ಲೆನ್ಸ್ಗಳು ತರಿಸಿ, ಆಮೇಲೆ ದಿನ ಒಂದು 500 ಜನ ಜೂನಿಯರ್ ಆರ್ಟಿಸ್ಟ್ಗಳು. ಯಾಕೆಂದರೆ ಆ ಕಂಬಳದ ಕರೆಯಲ್ಲೇ ತೆಗಿಬೇಕಾದ್ರೆ ಅಲ್ಲಿ ಜನ ಇಲ್ಲದೆ ಹೋದರೆ ಅದು ನ್ಯಾಚುರಲ್ ಆಗಿ ಕಾಣಲ್ಲ ಅಂತೇಳಿ ಅದನ್ನು ಎಲ್ಲ ಹಾಕಿ ಮಾಡಿದ್ರು. ಇದಕ್ಕೆ ಅಧ್ಯಕ್ಷರು ಅವರು ಪೂರ ನಮಗೆ ಹೆಲ್ಪ್ ಮಾಡಿಕೊಟ್ರು. ಆ ಕಂಬಳದ ಇದನ್ನೇ ನಾವು ಫಿಲಮ್ ಸಿಟಿ ಅಂತ ಹೆಸರಿಟ್ಬಿಟ್ಟಿದ್ವಿ. ಯಾಕೆಂದರೆ ಎಲ್ಲ ಲೋಗಿ ಶೂಟಿಂಗ್ ಮಾಡ್ತಿದ್ದಾಗ ಊಟ ಆಗ್ಬೋದು, ಇದಾಗ ದಿನ 500 ಜನ, 600 ಜನ. ಇದೇನಿದೆ ಕಂಬಳ ನಡೀತಾ ಇದೆಯಾ, ಕಂಬಳ ನಡೀತಾ ಇದೆ ಅಂತ ಮೂಡುಗಿದ್ರಲ್ಲೆಲ್ಲ ಒಂದು ಮಾತಾಗ್ಬಿಟ್ಟಿತ್ತು. ಅಂದರೆ ನಮ್ಮ ಶೂಟಿಂಗಿಗೆ ನಾವು ಅರೇಂಜ್ ಮಾಡ್ಕೊಂಡು ಹೋಗಿದ್ದು. ಇದು ಒಂದು ನನ್ನ ಮನಸ್ಸಿನಲ್ಲಿ ಕತೆನೇ ಹೀರೋಯಿನ್.
ಯಾಕಂದ್ರೆ ನಾನು ಯಾವಾಗಲೂ ಕಥೆಗೆ ಕಂಟೆಂಟ್ ಈಸ್ ದಿ ಕಿಂಗ್ ಅಂತ ನಾನು ಹೇಳಿಲ್ಲ ಜನ, ಹಿಂದಿಂದ ನೂರಾರು ವರ್ಷದಿಂದ ಕಂಟೆಂಟ್ ಈಸ್ ಕಿಂಗ್ ಅಂತ ಹೇಳ್ಕೊಂಬಂದ್ಬಿಟ್ಟಿದ್ದಾರೆ. ಸೊ ಕಂಟೆಂಟಲ್ಲಿ ಭಾಳ ಡಿಫ್ರೆಂಟ್ ಡಿಫ್ರೆಂಟ್ ಕ್ಯಾರೆಕ್ಟರ್ಸ್ನ ತಂದಿದ್ದೀನಿ. ಅಂದರೆ ಈ ಚಿತ್ರದಲ್ಲಿ ಒಂದು ಇನ್ಸಿಡೆಂಟ್ಗೆ ನಾವು ಕ್ರಿಯೇಟ್ ಮಾಡಿದ್ದ ಆಲ್ ದಿ 65 ಸೀನ್ಸ್ ಟ್ರೂ ಇನ್ಸಿಡೆಂಟ್ಸ್ ಏನು ನಡೆದಿದೆ ಅಲ್ಲಿ, ಆ ಇನ್ಸಿಡೆಂಟ್ನ ಒಂದೊಂದೇ ತೆಗೆದು ಅದನ್ನು ನಾವು ಸಿನಿಮ್ಯಾಟಿಕ್ ಆಗಿ ಅದಕ್ಕೆ ಯಾವ ಥರ ಟ್ರೀಟ್ ಮಾಡಬೇಕು ಅಂತೇಳಿ ಅದನ್ನು ಬೇಸ್ ಇಟ್ಕೊಂಡು ಹೀಗೆ ಹುಡುಕ್ತಾಗ ಅಂಡರ್ ವರ್ಲ್ಡ್ ಬಂತು. ಅಂಡರ್ ವರ್ಲ್ಡಲ್ಲಿ ಏನೇ ಆಗಿದೆ, ಅಂಡರ್ ವರ್ಲ್ಡ್ ಅಸಾಸಿನೇಷನ್ ಆಗಬೇಕು ಅನ್ನೋ ಒಂದು ಇನ್ಸಿಡೆಂಟ್ ಕೂಡ ಪೊಲೀಸ್ ರಿಪೋರ್ಟ್ ಫೈಲ್ ತರಿಸಿದ್ವಿ. ಅಲ್ಲಿ ಅಸಾಸಿನೇಟ್ ಮಾಡಬೇಕು ಅಂತಿದ್ರು ಎಲ್ಲಿ, ಕಂಬಳದ ರೇಸ್ನಲ್ಲಿ. ಸರಿ, ಯಾಕೆ ನಮ್ಮ ಸಿನಿಮಾದಲ್ಲಿ ಒಂದು, ಯಾಕಂದರೆ ನಮ್ಮ ಸಿನಿಮಾಗಳಲ್ಲಿ ಕ್ರೈಮ್ ಎಲಿಮೆಂಟು ನಾವಾಗೆ ಕೇಳಲಿಲ್ಲ, ಅಲ್ಲಾಗೆ ಇತ್ತದು. ಸೊ ಅದನ್ನು ಯೂಸ್ ಮಾಡಿದಾಗ ಆದಿತ್ಯ ಅವ್ರನ್ನ